दुर्गा लक्ष्मी ಮತ್ತು ಸರಸ್ವತಿ ಅಸ್ತಿತ್ವದ ತಮಸ್ ರಜಸ್ ಸತ್ವ ಗುಣಗಳನ್ನು ಪ್ರತಿನಿಧಿಸುತ್ತಾರೆ. ಸತ್ವ ನಿಮ್ಮನ್ನು ಸ್ಪರ್ಶಿಸುತ್ತೆ, ಸರಸ್ವತಿ ಆಗಲೇ ಇಲ್ಲ. ಅದರರ್ಥ ನೀವು ಚಕ್ರದಲ್ಲಿ ಸುತ್ತುತ್ತಾ ಇದ್ದೀರ, ಜೀವನ್ ಮರಣದ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀರ. ನಿಮಗೆ ಸಾಕಷ್ಟು ಅರಿವಿದ್ರೆ ಪ್ರಕೃತಿ ಒದಗಿಸುವ ಸಣ್ಣ ಪುಟ್ಟ ಬೆಂಬಲಗಳನ್ನು ಬಳಸಿಕೊಳ್ಳೋದು. ಇದು ನವರಾತ್ರಿಯ ಮೊದಲನೇ ರಾತ್ರಿ. ಈ ರಾತ್ರಿ ಮತ್ತೆ ಈ ದಿನ ಇದರ ನಂತರದ ದಿನ ದೈವತ್ವದ ಸ್ತ್ರೀತತ್ವಕ್ಕೆ ಸಮರ್ಪಿತ. ದುರ್ಗಾ ಲಕ್ಷ್ಮಿ ಮತ್ತು ಸರಸ್ವತಿಯರನ್ನ ಸ್ತ್ರೀತತ್ವದ ಈ ಮೂರು ಆಯಾಮಗಳ ಸಂಕೇತಗಳಾಗಿ ಬಳಸಲಾಗುತ್ತೆ. ಅವು ಅಸ್ತಿತ್ವದ ಮೂರು ಮೂಲ ಗುಣಗಳನ್ನು ಸಹ ಪ್ರತಿನಿಧಿಸುತ್ತವೆ, ತಮಸ್ ರಜಸ್ ಮತ್ತು ಸತ್ವ. ತಮಸ್ ಅಂದರೆ ಜಡತ್ವ, ರಜಸ್ ಅಂದರೆ ಚಟುವಟಿಕೆ ಉತ್ಸಾಹ, ಸತ್ವ ಅಂದರೆ ಒಂದು ರೀತಿಯಲ್ಲಿ ಗಡಿಗಳನ್ನು ಮುರಿಯೋದು, ಕರಗೋದು ಮತ್ತು ವಿಲೀನವಾಗೋದು. ಮೂರು ಆಕಾಶಕಾಯಗಳು ನಮ್ಮ ಶರೀರದ ರಚನೆ ಬಹಳ ಆಳವಾದ ಸಂಪರ್ಕ ಹೊಂದಿರುವಂಥವು, ಭೂಮಿ ಸೂರ್ಯ ಮತ್ತು ಚಂದ್ರ. ಭೂಮಿ ತಾಯನ್ನು ತಮಸ್ ಅಂತ ಪರಿಗಣಿಸಲಾಗುತ್ತೆ, ಸೂರ್ಯ ರಜಸ್ ಮತ್ತು ಚಂದ್ರ ಸತ್ವ. ಯಾರಿಗೆ ಅಧಿಕಾರ, ಅಮರತ್ವ, ಶಕ್ತಿಯ ಆಕಾಂಕ್ಷೆ ಇರುತ್ತೋ ಅಂಥವರು ತಮಸ್ ಅಂತ ಪರಿಗಣಿಸಲಾಗೋ ಸ್ತ್ರೀತತ್ವದ ರೂಪಗಳನ್ನು ಪೂಜಿಸ್ತಾರೆ. ಕಾಳಿ ಅಥವಾ ಭೂಮಿ ತಾಯಿಯಂಥ ದೇವತೆಗಳನ್ನು ಯಾರು ಸಂಪತ್ತು ಉತ್ಸಾಹ ಜೀವಕಳೆ ಮತ್ತು ಐಹಿಕ ಜಗತ್ತು ನೀಡೋ ಬೇರೆ ಬೇರೆ ವಸ್ತುಗಳನ್ನು ಆಕಾಂಕ್ಷಿಸ್ತಾರೋ ಅವರು ಸಹಜವಾಗಿ ಲಕ್ಷ್ಮಿ ಅಥವಾ ಸೂರ್ಯನಂಥ ಸ್ತ್ರೀತತ್ವದ ರೂಪದೆಡೆಗೆ ಆಕರ್ಷಿತರಾಗ್ತಾರೆ. ಯಾರು ಜ್ಞಾನ ತಿಳುವಳಿಕೆ ಭೌತಿಕವನ್ನು ಮೀರೋದು ಅಮರತ್ವ, ಶರೀರದ್ದಲ್ಲ ಭೌತಿಕ ಶರೀರದ ಮಿತಿಗಳನ್ನು ಮೀರೋದನ್ನು ಆಕಾಂಕ್ಷಿಸ್ತಾರೋ ಅವರು ಸತ್ವ ಅಂತ ಕರೆಯೋ ಸ್ತ್ರೀತತ್ವದ ಅಂಶವನ್ನು ಹಂಬಲಿಸ್ತಾರೆ. ಸರಸ್ವತಿ ಅಥವಾ ಚಂದ್ರ ಅದನ್ನು ಪ್ರತಿನಿಧಿಸುತ್ತೆ. ಇದನ್ನು ಈ ರೀತಿಯಲ್ಲಿ ಮಾಡಿರೋದು ಯಾಕಂದರೆ ನಾವು ಹುಟ್ಟೋದು ಭೂಮಿಯಿಂದ,
ಅದು ತಮಸ್, ಸಕ್ರಿಯ ಜೀವನವನ್ನು ನಡೆಸ್ತೀವಿ. ಅದು ರಜಸ್, ದೇವಿಯ ಎರಡನೇ ರೂಪ. ಮೂರನೇದು, ನಿಮ್ಮ ಬಳಿ ಬರಬಹುದು, ಬರದೇ ಇರಬಹುದು. ಅವಳನ್ನು ನಿಮ್ಮೊಳಗೆ ಬರಮಾಡಿಕೊಳ್ಳಬೇಕಿದ್ರೆ ನೀವು ಶ್ರಮಿಸಬೇಕು. ಇಲ್ದಿದ್ರೆ ಅವಳು ನಿಮ್ಮ ಬರೀ ಬರಲ್ಲ. ಕಾಳಿ ಭೂಮಿ ಮೇಲಿದ್ದಾಳೆ, ಲಕ್ಷ್ಮಿ ಕಮಲದ ಮೇಲೆ ಕೂತಿದ್ದಾಳೆ, ಸರಸ್ವತಿ ನವಿಲನ್ನೇರಿದ್ದಾಳೆ. ಲಿಂಗಭೈರವಿಯನ್ನು ಮೂರು ಮೂಲ ಚಕ್ರಗಳೊಂದಿಗೆ ಪ್ರಾಣ ಪ್ರತಿಷ್ಠಾಪಿಸಲಾಗಿದೆ. ಈತನಿಗೆ ಎಲ್ಲ ಏಳು ಚಕ್ರಗಳಿವೆ, ಇವಳಿಗೆ ಕೇವಲ ಮೂರಿವೆ. ಈ ಮೂರು ಆಯಾಮಗಳನ್ನು ಪ್ರತಿನಿಧಿಸೋಕೆ ತಮಸ್, ರಜಸ್ ಮತ್ತು ಸತ್ವ. ತಮಸ್ ಭೂಮಿಯ ಸ್ವರೂಪ, ಜನ್ಮ ನೀಡೋದು ಅವಳೆ. ನಾವು ಗರ್ಭಾವಸ್ಥೆಯಲ್ಲಿ ಕಳೆಯುವ ಅವಧಿ, ಗರ್ಭದಲ್ಲಿನ ನಮ್ಮ ಸಮಯ ತಮಸ್. ಅದು ಬಹುಪಾಲು ಸುಪ್ತಾವಸ್ಥೆ ತರಾನೇ, ಆದರೆ ಬೆಳವಣಿಗೆ ಇರುತ್ತೆ. ಹಾಗಾಗಿ ತಮಸ್ ಭೂಮಿಯ ಸ್ವರೂಪ, ನಿಮ್ಮ ಜನ್ಮದ ಸ್ವರೂಪ. ಹುಟ್ಟಿದ ಕ್ಷಣ ಚಟುವಟಿಕೆಯನ್ನು ಆರಂಭಿಸ್ತೀರ, ರಜಸ್ ಪ್ರಾರಂಭವಾಗುತ್ತೆ. ನಿಮಗೆ ಸಾಕಷ್ಟು ಅರಿವಿದ್ರೆ ಅಥವಾ ಅದೃಷ್ಟವಿದ್ರೆ ಸತ್ವ ನಿಮ್ಮನ್ನು ಸ್ಪರ್ಶಿಸುತ್ತೆ, ಇಲ್ದಿದ್ರೆ ರಜಸ್. ಪರಿಸ್ಥಿತಿ ಚೆನ್ನಾಗಿರೋವರೆಗೂ ಚೆನ್ನಾಗಿರುತ್ತೆ, ಪರಿಸ್ಥಿತಿ ಕೆಟ್ಟಾಗ ರಜಸ್ ಬಹಳ ಕೆಟ್ಟದಾಗಿರುತ್ತೆ. ಯಾವುದು ಸಂಪೂರ್ಣವಾಗಿ ಜಡವಾಗಿತ್ತು ಅದು ಈಗ ಕ್ರಿಯಾಶೀಲ ರಜಸ್ ಆಗಿದೆ. ಇದನ್ನು ಮೀರಿ ಹೋಗಬಹುದು ಅಥವಾ ಮತ್ತೆ ಅದಕ್ಕೆ ಹಿಂದಿರಬಹುದು. ದುರ್ಗಾ ಲಕ್ಷ್ಮಿ, ದುರ್ಗಾ ಲಕ್ಷ್ಮಿ, ಸರಸ್ವತಿ ನೆವರ್ ಹ್ಯಾಪೆಂಡ್. ಸರಸ್ವತಿ ಆಗಲೇ ಇಲ್ಲ, ಅದರರ್ಥ ನೀವು ಚಕ್ರದಲ್ಲಿ ಸುತ್ತಾ ಇದ್ದೀರಾ, ಜೀವನ ಮರಣ ಜೀವನ ಮರಣದ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ, ಇನ್ನೂ ಮೀರಿ ಹೋಗಿಲ್ಲ. ಆದ್ದರಿಂದ ಇವೆರಡು ಹೇಗಿದ್ರೂ ಆಗತ್ತೆ. ಯಾವುದು ಜಡವಾಗಿತ್ತೋ ಅದು ರಜಸ್ ಚಟುವಟಿಕೆಯ ಸ್ಥಿತಿಗೆ ಬರುತ್ತೆ, ಮತ್ತೆ ಹಿಂದಕ್ಕೆ ಹೋಗಿ ಸ್ವಲ್ಪ ಸಮಯ ಜಡವಾಗತ್ತೆ, ಆಮೇಲೆ ಮತ್ತೆ ಚಟುವಟಿಕೆ. ಇದು ನಿಮಗೆ ವೈಯಕ್ತಿಕವಾಗಿ ಆಗ್ತಿದೆ, ಭೂಗ್ರಹಕ್ಕೆ ಆಗ್ತಿದೆ, ನಕ್ಷತ್ರ ಪುಂಜಕ್ಕೆ ಆಗ್ತಿದೆ, ಇದು ಇಡೀ ಬ್ರಹ್ಮಾಂಡಕ್ಕೆ ಆಗ್ತಿದೆ. ಅದು ಜಡತ್ವದ ಸ್ಥಿತಿಗೆ ಹೋಗಿ ಕ್ರಿಯಾಶೀಲವಾಗುತ್ತೆ, ಮತ್ತೆ ಜಡತ್ವಕ್ಕೆ ಹೋಗುತ್ತೆ. ಆದರೆ ಮುಖ್ಯವಾದ ವಿಷಯ ಏನೆಂದರೆ, ನಮ್ಮೆಲ್ಲರಿಗೂ ಈ ಸಂಕೋಲೆಯನ್ನು ಮುರಿದು ಇದನ್ನು ಮೀರೋದಕ್ಕಾಗತ್ತೆ. ದೇವಿಯ ಈ ಮೂರು ಆಯಾಮಗಳನ್ನು ಲಿಂಗಭೈರವಿಯ ರೂಪದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಈ ಮೂರು ದಿನಗಳಲ್ಲಿ ಅಸ್ತಿತ್ವ ಮತ್ತು ಜೀವನಾಧಾರದ ಈ ಮೂರು ಆಯಾಮಗಳನ್ನ ನಿಮ್ಮೆಡೆಗೆ ಸೆಳೆಯೋದಕ್ಕೆ ಶಕ್ತರಾಗಬೇಕು, ಯಾಕಂದರೆ ನಿಮಗೆ ಈ ಮೂರೂ ಬೇಕು. ಮೊದಲೆರಡು ಬೇಕಿರೋದು ನಿಮ್ಮ ಉಳಿವು ಮತ್ತು ಸೌಖ್ಯಕ್ಕಾಗಿ, ಮೂರನೇದು ಅತಿಶಯಿಸೋ ಆಕಾಂಕ್ಷೆ. ಹಾಗಾಗಿ ನವರಾತ್ರಿಯ ಈ ಪ್ರಾರಂಭ ಅಸಾಧಾರಣ ಸಾಂಕೇತಿಕತೆ ಮಾತ್ರವಲ್ಲ, ಇದು ಶಕ್ತಿಯ ದೃಷ್ಟಿಯಿಂದಲೂ ನಿಜ. ಪ್ರತಿ ತಿಂಗಳು, ಕೇವಲ ವರ್ಷಕ್ಕೊಮ್ಮೆ ಅಲ್ಲ, ಪ್ರತಿ ತಿಂಗಳು ಅಮಾವಾಸ್ಯೆ ಆದಮೇಲೆ ಮೊದಲ ಮೂರು ದಿನ ಹೀಗಿರುತ್ತೆ. ಅಮಾವಾಸ್ಯೆ ಜಡತ್ವದ ಸ್ಥಿತಿ, ಆ ದಿನ ಪಂಚಭೂತಗಳು ತಮ್ಮೊಳಗೆ ಒಂದು ರೀತಿಯಲ್ಲಿ ಸಮನ್ವಯಗೊಳ್ತಿರತ್ವೆ. ಮಾರನೇ ದಿನ ಒಂದು ನಿಷ್ಕ್ರಿಯ ಜಡವಾದ ಸ್ಥಿತಿಯಲ್ಲಿದ್ದು ಆಮೇಲೆ ಸಕ್ರಿಯವಾಗತ್ತೆ, ಆಗ ಅತಿಶಯಿಸಿ ಹೋಗೋದಕ್ಕೆ ಅವಕಾಶವಿರುತ್ತೆ, ಚಂದ್ರ ಕಾಣಿಸೋದಕ್ಕೆ ಶುರು ಆಗತ್ತೆ. ದಿಸ್ ಇಸ್ ವೈ ದ ಥರ್ಡ್ ಡೇಸ್ ಮೂನ್ ಇಸ್ ಹೆಲ್ಡ್ ಇಸ್ ವೆರಿ ಇಂಪಾರ್ಟೆಂಟ್ ಯು ನೋ ಮೂನ್ ರಾಂಪುರೈ. ಅದಕ್ಕೆ ಶುಕ್ಲಪಕ್ಷದ ತದಿಗೆಯನ್ನು ಬಹಳ ಮುಖ್ಯ ಅಂತ ಪರಿಗಣಿಸಲಾಗುತ್ತೆ, ಯಾಕಂದರೆ ಅತೀತದ ಸಾಧ್ಯತೆ ತೆರೆದುಕೊಂಡಿರುತ್ತೆ. ಯಾವುದು ಜಡವಾಗಿದ್ದು ನಂತರ ಚಟುವಟಿಕೆ ಮತ್ತು ಗೋಜಲಿನ ಸ್ಥಿತಿಯಲ್ಲಿತ್ತು, ಈಗದು ಅತೀತದ ಸಾಧ್ಯತೆಯನ್ನು ತೆರೆದಿದೆ.
ಇದು ಪ್ರತಿ ತಿಂಗಳು ಆಗುತ್ತೆ ಈ ತಿಂಗಳು ಸ್ವಲ್ಪ ಹೆಚ್ಚು ಪ್ರಬಲವಾಗಿರುತ್ತೆ ಯಾಕಂದ್ರೆ ಈ ಅಮಾವಾಸ್ಯೆ ವರ್ಷದ ಮಿಕ್ಕೆಲ್ಲದಕ್ಕಿಂತ ಹೆಚ್ಚು ಪ್ರಬಲವಾಗಿರುತ್ತೆ ಹಾಗಾಗಿ ಈ 9 ದಿನಗಳು ಎಲ್ಲಕ್ಕಿಂತ ಮಿಗಿಲಾಗಿ ಜೀವನದ ಪ್ರತಿಯೊಂದು ಅಂಶವನ್ನು ಸಂಭ್ರಮಯುತವಾಗಿ ನಡೆಸಬೇಕು ಇದು ಬಹಳ ಮುಖ್ಯ ನೀವು ಎಲ್ಲವನ್ನು ಸಂಭ್ರಮಯುತವಾಗಿ ನಡೆಸಿಕೊಂಡರೆ ಜೀವನದ ಬಗ್ಗೆ ಸೀರಿಯಸ್ ಆಗಿಲ್ಲದೇನೆ ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿರ್ತೀರ ಈಗ ಹೆಚ್ಚಿನವರ ಸಮಸ್ಯೆ ಏನಂದ್ರೆ ಅವರು ಏನನ್ನಾದರೂ ಮುಖ್ಯ ಅಂದುಕೊಂಡ್ರೆ ಅದರ ಬಗ್ಗೆ ಡೆಡ್ ಸೀರಿಯಸ್ ಆಗಿಬಿಡ್ತಾರೆ ಅದು ಅಷ್ಟು ಮುಖ್ಯವಲ್ಲ ಅನ್ನಿಸಿದರೆ ಅದನ್ನು ಅಲಕ್ಷ್ಯ ಮಾಡ್ತಾರೆ ಅಗತ್ಯವಿರೋ ಇನ್ವಾಲ್ವ್ಮೆಂಟ್ ತೋರಿಸಲ್ಲ ಅದು ಸರಿಯಲ್ಲ ಜೀವನದ ರಹಸ್ಯ ಇರೋದು ಇದರಲ್ಲೇ ಏನನ್ನೂ ಗಂಭೀರವಾಗಿ ನೋಡದೇ ಇರೋದು ಆದರೆ ಸಂಪೂರ್ಣವಾಗಿ ಇನ್ವಾಲ್ವ್ ಆಗೋದು ಆಟದ ಥರ ಜೀವನದ ಅತ್ಯಂತ ಪ್ರಬುದ್ಧ ಅಂಶಗಳನ್ನು ಸಂಭ್ರಮಯುತವಾಗಿ ನೋಡೋದು ಈ ಕಾರಣಕ್ಕಾಗಿ ನೀವು ಮೂಲ ವಿಷಯ ಮಿಸ್ ಮಾಡಬಾರದು ಅಂತ ಹಾಗಾಗಿ ಈ ನವರಾತ್ರಿ ಗುಡಿಯಲ್ಲಿ ಕೆಲವೊಂದು ವಿಷಯಗಳು ನಡೆಯುತ್ತವೆ ಪ್ರಕೃತಿ ಒದಗಿಸೋ ಸಣ್ಣ ಪುಟ್ಟ ಬೆಂಬಲಗಳನ್ನು ಬಳಸಿಕೊಳ್ಳೋದು ಒಳ್ಳೆಯದು ನಿಮ್ಮದೇ ಇಂಧನದಲ್ಲಿ ಸಾಗೋದು ಅಸಾಧ್ಯ ಅಲ್ಲ ಆದರೆ ಬಹಳ ಜನಕ್ಕೆ ಅದು ಸಾಕಾಗಲಿಲ್ಲ ಅಂತಷ್ಟೆ ಹಾಗಾಗಿ ಈ ನವರಾತ್ರಿಗಳನ್ನು ಬಳಸಿಕೊಳ್ಳಿ